ಇದೊಂದು ಬ್ರೇಕಿಂಗ್ ನ್ಯೂಸ್ ಮತ್ತೆ ತಲೆ ಎತ್ತಿದೆ. ಆಂಧ್ರದಲ್ಲಿ ತೆರಿಗೆಯ ದಂಧೆ. ಬ್ರೇಕಿಂಗ್ ನ್ಯೂಸ್ ನೋಡೋಣ. ಎಸ್, ಆಂಧ್ರಪ್ರದೇಶದ ತೆರಿಗೆ ದಂಧೆ ಮತ್ತೆ ಮುಂದುವರೆದಿದೆಯಾ ಅನ್ನುವಂಥ ಪ್ರಶ್ನೆ. ಯಾಕೆ ಅಂದರೆ ಹಳದಿ ಬೋರ್ಡ್ ವಾಹನಗಳಿಗೆ ಅಂದರೆ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಇದೀಗ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ಗಳನ್ನು ಹಾಕಲಾಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಒಂದು ಶಾಪಗ್ರಸ್ತ ತಾಲೂಕು ಅಂತ ಇದೆ, ದೂರದಲ್ಲಿರೋವಂಥ ತಾಲೂಕು, ಅದು ಪಾವಗಡ. ಅದಕ್ಕೆ ಹೆಂಗಪ್ಪ ಹೋಗಬೇಕು ಅಂತಂದರೆ ಆಂಧ್ರಪ್ರದೇಶಕ್ಕೆ ಹೋಗಿನೇ ಆ ಪಾವಗಡಕ್ಕೆ ಹೋಗಬೇಕಾಗುತ್ತೆ. ಆ ಪಾವಗಡ ಸೇರಿರೋದು ತುಮಕೂರು ಜಿಲ್ಲೆಗೆ. ಆಂಧ್ರಪ್ರದೇಶದ ಮುಖಾಂತರ ಮಡಕಶಿರ ದಾಟಿ ನಾವು ಪಾವಗಡಕ್ಕೆ ಹೋಗಬೇಕು. ಸೊ ಇಲ್ಲೇನಾಗಿದೆ ಅಂತಂದರೆ ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಮಡಕಶಿರಾದಲ್ಲಿ, ಮಡಕಶಿರ ಆಂಧ್ರಕ್ಕೆ ಸೇರಿರುವಂಥದ್ದು, ಹಿಂದೂಪುರ ತಾಲೂಕಿಗೆ ಸೇರಿರುವಂಥದ್ದು, ಅಲ್ಲಿ ಸಾರಿಗೆ ಇಲಾಖೆ ದಂಧೆಯನ್ನು ನಡೆಸ್ತಾ ಇದೆ. ಕರ್ನಾಟಕದ ಗಡಿ ಭಾಗದಲ್ಲಿರುವ ಮಡಕಶಿರಾದಲ್ಲಿ ಟ್ಯಾಕ್ಸ್ ದಂಧೆ ನಡೀತಾ ಇದೆ. ಪಾವಗಡ ಮಧ್ಯ ಇರುವಂತಹ ಆಂಧ್ರ ಗಡಿ ಭಾಗವಾಗಿರುವಂತಹ ಮಡಕಶಿರ, ಅದು ಮಡಕಶಿರ ಚೆಕ್ ಪೋಸ್ಟ್ನಲ್ಲಿ ಈ ಎಲ್ಲೋ ಬೋರ್ಡ್ ವಾಹನಗಳಿಗೆ, ಹಳದಿ ಬೋರ್ಡ್ ಕಮರ್ಷಿಯಲ್ ಗೂಡ್ಸ್ಗಳಿಗೆ, ಗೂಡ್ಸ್ ವಾಹನಗಳಿಗೆ ತಾತ್ಕಾಲಿಕ ತೆರಿಗೆ ಅಂತ ಹೇಳಿ ತೆರಿಗೆಯನ್ನು ವಿಧಿಸ್ತಾ ಇದ್ದಾರಂತೆ. ಇದು ಟ್ಯಾಕ್ಸ್ ಮೇಲೆ ಟ್ಯಾಕ್ಸು. ಸೊ ಒಂದು ಕಡೆ ಈಗಾಗಲೇ ಕೇಂದ್ರ ಮೋಟಾರು ವಾಹನ ಕಾಯ್ದೆಯ ಅಡಿಯಲ್ಲಿ ಎಲ್ಲೋ ತಿಂಗಳಿಗೊಂದ್ಸಲ ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ, 2 ತಿಂಗಳಿಗೆ 3 ತಿಂಗಳಿಗೆ. ಆ ಸ್ಲ್ಯಾಬ್ಗಳು ಕೂಡ ಸಾಕಷ್ಟು ಇರ್ತವೆ. ಮೊದಲೇ ಕೊರೋನಾದಿಂದ ಹೈರಾಣಾಗಿ ಹೋಗಿರುವಂತಹ ಈ ಲಾರಿ ಮಾಲೀಕರು, ಅದಕ್ಕೆ ಡೀಸೆಲ್ ಬೇರೆ ಜಾಸ್ತಿ ಆಗಿದೆ, ಈಗ ಈ ಟ್ಯಾಕ್ಸ್ ಬರೆಯನ್ನು ಕೂಡ ಹಾಕಿಸ್ಕೊಳ್ತಾ ಇದ್ದಾರೆ. ಪಾವಗಡದಿಂದ ತುಮಕೂರಿಗೆ ಬರುವಂತಹ ಯಾವುದೇ ಎಲ್ಲೋ ಬೋರ್ಡ್ ವೆಹಿಕಲ್ಗಳಾಗಲಿ ಅದಕ್ಕೆ ತೆರಿಗೆಯನ್ನು ಕಟ್ಟಲೇಬೇಕು. ಆ ರೀತಿಯಾದಂತಹ ಒಂದು ತಲೆನೋವು ಶುರುವಾಗಿದೆ. 16 ಕಿಲೋಮೀಟರ್ಗಳವರೆಗೆ ಅದೇ ರಾಜ್ಯದ ರಹದಾರಿಯೊಂದಿಗೆ ಸಂಚರಿಸಬಹುದು. ಕೇಂದ್ರ ಮೋಟಾರು ವಾಹನ ಕಾಯ್ದೆಯ ರೂಲ್ಸ್ ಇದ್ದರೂ ಕೂಡ ಆಂಧ್ರ ಸರ್ಕಾರ ಇದಕ್ಕೆ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಸೊ ಇಲ್ಲೇನಾಗಿದೆ ಅಂತಂದರೆ ಪ್ರಾರಂಭದ ಸ್ಥಳ ಮತ್ತು ಅಂತ್ಯದ ಸ್ಥಳ ಮಡಕಶಿರ ಆಗಿರೋದ್ರಿಂದ ದಂಡ ಆಗಿಲ್ಲ. ಯಾಕೆಂದರೆ ಸರಹದ್ದು ಪ್ರಾರಂಭ ಆಗೋದು ಕೂಡ ಮಡಕಶಿರಾದಿಂದನೇ, ಸರಹದ್ದು ಅಂತ್ಯ ಆಗೋದು ಕೂಡ ಪಾವಗಡದ ಏನು ಸರಹದ್ದು ಪ್ರಾರಂಭ ಆಗುತ್ತೆ ಅಲ್ಲಿವರೆಗೆ. ಸೊ ಏನಾಗ್ತಾ ಇದೆ, ಪಾವಗಡದಿಂದ ತುಮಕೂರಿಗೆ ಅಥವಾ ಮಧುಗಿರಿಗೆ ಬರಬೇಕು ಅಂತಂದರೂ ಆಂಧ್ರದ ಮುಖಾಂತರವೇ ಬರಬೇಕಾಗುತ್ತೆ, ಆಂಧ್ರ ರಸ್ತೆಯನ್ನು ಬಳಸ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಒಂದು ರೀತಿಯ ಅಂತಾರಾಜ್ಯ ಗಡಿ ಸಮಸ್ಯೆ ರೀತಿ ಮಾಡಿಬಿಟ್ಟಿದ್ದಾರೆ. ಸರ್ಕಾರದ ಆದೇಶ ಇದೆ, ಕೇಂದ್ರ ಮೋಟಾರು ವಾಹನ ಕಾಯ್ದೆಯ ಆದೇಶ ಇದೆ, ನಿಯಮ ಇದೆ. ಅಷ್ಟಾಗಿದ್ದರೂ ಕೂಡ ಇವತ್ತು ಇಲ್ಲಿ ಮತ್ತೆ ತೆರಿಗೆ ದಂಧೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಯಾಕೆ ಇದ್ದಕ್ಕಿದ್ದ ಹಾಗೆ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಆ ತೆರಿಗೆಯನ್ನು ಟ್ಯಾಕ್ಸನ್ನು ಹಾಕಿರುವಂತಹ ರೆಸಿಟನ್ನು ಗಮನಿಸ್ಬೋದು ನೀವು. ಗವರ್ನಮೆಂಟ್ ಆಫ್ ಆಂಧ್ರ ಪ್ರದೇಶ್, ಆಂಧ್ರ ಪ್ರಭುತ್ವದ ರಸೀತಿಯನ್ನು ಗಮನಿಸಿ. ನೀವನ್ನು ಟ್ಯಾಕ್ಸ್ ಬರೆ ಇಳಿತಾ ಇದ್ದಾರೆ, ಅದು ಕೂಡ ಕೂಲಿಯ ಸಮಕ್ಕೆ ಹೋಗ್ಬಿಟ್ಟಿದೆ. ಎಲ್ಲೋ ಬೋರ್ಡ್ ಇಟ್ಟ ತಕ್ಷಣ ವಾಹನ ಮಾಲೀಕರೇ ದೊಡ್ಡ ಶ್ರೀಮಂತರ ಆಗ್ತಾ ಇಲ್ಲ. ಇವತ್ತು ಅದು ಕೂಡ ಪ್ರತಿದಿನ ದುಡಿದ್ರೆ, ಆ ಗಾಲಿ ಚಕ್ರಗಳು ಓಡಿದ್ರೇ ಮಾತ್ರ ಅವರು ಒಂದು ಹೊತ್ತು ತಿನ್ನಬಹುದು. ಡ್ರೈವರ್ಗೆ ಮತ್ತು ಅಲ್ಲಿನ ಕೆಲಸ ಮಾಡುವಂತಹ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವ್ರಿಗೆ ಸಂಬಳ ಕೊಡುವಂಥ ಪರಿಸ್ಥಿತಿ ಇದೆ. ಇಲ್ಲ ಅಂತಂದ್ರೆ ಅದೂ ಇಲ್ಲ. ನೋಡ್ತಾ ಇದ್ರಿ, 10,000 ರೂಪಾಯಿ ತನಕನೂ ಕೂಡ ಟ್ಯಾಕ್ಸ್ ಹಾಕಿರೋದನ್ನು ಗಮನಿಸಬಹುದು. ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ಅಲ್ಲಿನ ಸರ್ಕಾರ ಗಮನಕ್ಕೆ ತರಬೇಕಾಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಉತ್ತರ ಕೊಡಬೇಕಾಗುತ್ತೆ. ಮತ್ತು ಅಲ್ಲಿನ RTO ಡಿಪಾರ್ಟ್ಮೆಂಟ್ ಯಾಕೆ ಈ ರೀತಿಯಾಗಿ ಚೆಕ್ಪೋಸ್ಟ್ನಲ್ಲಿ ಹಳದಿ ಬೋರ್ಡ್ ವಾಹನಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ? ಇದಕ್ಕೆ ಕರ್ನಾಟಕದ RTO ಕೂಡ ಮಾತನಾಡಬೇಕು ಅವ್ರ ಜೊತೆ. ಈ ರೀತಿಯ ತೊಂದರೆಯ ದಂಧೆಯನ್ನು ತಪ್ಪಿಸಬೇಕು. ಎಸ್, ಈ ವಿಚಾರದ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜನ ಅಲ್ಲಿನ ಡ್ರೈವರ್ಗಳಾಗಬಹುದು, ಅಲ್ಲಿ ಓಡಾಡುವಂಥವರಾಗಬಹುದು, ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹರಿದಾಡ್ತಾ ಇದೆ. ಏನು ಹೇಳಿದ್ದಾರೆ ಆ ಒಂದು ಆಡಿಯೋ ಕೂಡ ನಮಗೆ ಲಭ್ಯ ಇದೆ, ನೋಡೋಣ. ನಮಸ್ತೆ, KTDO ಕರ್ನಾಟಕ.
ಸಮಸ್ತ ಚಾಲಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ನಮ್ಮ ತುಮಕೂರು ಜಿಲ್ಲೆ ಗಡಿನಾಡು ಪಾವಗಡ, ಮಧುಗಿರಿಯಿಂದ ಪಾವಗಡಕ್ಕೆ ಹೋಗಬೇಕಾದ್ರೆ ಮಡಕಶಿರ ಅನ್ನೋ ಒಂದು ಊರು ಸಿಗೋದು, ಅದು ಆಂಧ್ರ ಪ್ರದೇಶ ವ್ಯಾಪ್ತಿಗೆ ಬರುತ್ತೆ. ಸೊ ಅಲ್ಲಿ ಏನಾಗೋದು, ಪ್ರತಿ ತಿಂಗಳು ಆರ್ ಟಿ ಓ ಕ್ಯಾಂಪ್ ಹಾಕೋರು, ಅನಂತಪುರ ಜಿಲ್ಲೆಯ ಹಿಂದೂಪುರ ಆರ್ ಟಿ ಓಗಳು ಕ್ಯಾಂಪ್ ಹಾಕೋರು. ಅಂಥ ಟೈಮಲ್ಲಿ ನಮ್ಮ ಹಳದಿ ಬೋರ್ಡ್ ವಾಹನಗಳಿಗೆ ದಂಡ ಮತ್ತು ತೆರಿಗೆ ವಸೂಲಿ ಆಗ್ತಾ ಇತ್ತು. ಸೊ ಇದನ್ನು ಸಮಸ್ಯೆನ ನಮ್ಮ ಕೆ ಟಿ ಡಿ ಓ ಪಾವಗಡ ಸದಸ್ಯರು ನಮ್ಮ ಸ್ಟೇಟ್ ಕಮಿಟಿಗೆ ಮನವಿ ಮಾಡಿದರು, ಸ್ವಾಮಿ ಈ ಥರ ಆಗ್ತಾ ಇದೆ, ಇದಕ್ಕೊಂದು ಪರಿಹಾರ ಕಂಡುಕೊಡಿಸಿ ಅಂತ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಲೆಟ್ರ್ ಪತ್ರ ವ್ಯವಹಾರ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಆರ್ ಟಿ ಓ ಮತ್ತು ಜಂಟಿ ಸಾರಿಗೆ ಆಯುಕ್ತರು ಇಷ್ಟು ಜನಕ್ಕೂ ಕೂಡ ಮನವಿ ಮಾಡಿದ್ವಿ. ಆ ಮನವಿ ಮಾಡಿದ್ಮೇಲೆ ಈಗ ನಮಗೆ ಇಂತಹ ಜಾಗದಲ್ಲಿ, ಈ ಪತ್ರದಲ್ಲಿ ನೀಟಾಗಿ ಓದ್ಕೋಬೇಕು ನೀವು, ಈ ಪತ್ರ ಹಾಕ್ತೀನಿ, ಹೋಗೋಕ್ಕೆ 16 ಕಿಲೋಮೀಟ್ರು ಅವಕಾಶ ಇದೆ. ಅಂದರೆ ಹಿಂದೆ ಮುಂದೆ ಕರ್ನಾಟಕ ಇದ್ದು ಮಧ್ಯದಲ್ಲಿ ಬೇರೆ ರಾಜ್ಯ ಯಾವುದೇ ಆಗಿರ್ಬೋದು, ಈ ಥರ ಇದ್ದರೆ 16 ಕಿಲೋಮೀಟ್ರ್ ನಾವು ಟ್ಯಾಕ್ಸ್ ಕಟ್ಟದಂಗೆ ಓಡಾಡೋಕ್ಕೆ ಅವಕಾಶ ಇದೆ, ಯಾರು ಕೂಡ ಯಾವುದೇ ರೀತಿ ದಂಡ ಹಾಕಂಗಿಲ್ಲ ಅಂತ ಒಂದು ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಅವಕಾಶ ಮಾಡಿಕೊಟ್ಟಿರ್ತಾರೆ. ಸೊ ಈಗ ಇಲ್ಲಿ ಆಗ್ತಕ್ಕಂಥ ಆದೇಶ ಪತ್ರನ ಎಲ್ಲರೂ ಕೂಡ ಒಂದು ಸೆಟ್ ಜೆರಾಕ್ಸ್ ಮಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಂಬಿಡಿ, ಯಾರಿಗೆ ಗೊತ್ತು ಯಾವಾಗ ಯಾವ ಕಡೆ ಅಂತ ಗೊತ್ತಿರಲ್ಲ. ಓಕೆ, ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ. ಎಸ್, ಕೇಳಿದ್ರಿ ಆಡಿಯೋ. ಸೊ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಆಡಿಯೋ ಇದೀಗ ಲೀಕ್ ಆಗಿರುವಂಥದ್ದು. ಸೊ ಅಲ್ಲಿನ ಅಳಲನ್ನು ಅವರು ತೊಡ್ಕೊಳ್ತಾ ಇದ್ದಕ್ಕಿದ್ದ ಹಾಗೆ ಏಕಾಏಕಿ ಟ್ಯಾಕ್ಸ್ ಮೇಲೆ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ ಅಂತ ನಮ್ಮ ಪ್ರತಿನಿಧಿ ಗಜೇಂದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಟ್ಟಾರೆ. ಗಜೇಂದ್ರ, ಈಗಾಗಲೇ ಶಾಪಗ್ರಸ್ತ ತಾಲೂಕು ಅಂತಾನೆ, ಬರಪೀಡಿತ ತಾಲೂಕು ಅಂತಾನೆ ಆರಂಭದಿಂದಾನೇ ಒಂದು ಹಣೆಪಟ್ಟಿ ಕಟ್ಕೊಂಡ್ಬಿಟ್ಟಿದೆ ಪಾವಗಡ. ಅಂದರೆ ಪಾವಗಡಕ್ಕೆ ಹೋಗಬೇಕು ಬರಬೇಕು ಅಂತಂದರೆ ಆಂಧ್ರ ಮುಖಾಂತರವೇ ಹೋಗಬೇಕು, ಎಲ್ಲ ಬಸ್ಸುಗಳು ಕೂಡ ಹಾಗೆ ಸಂಚರಿಸ್ತವೆ. ಎಲ್ಲೋ ಬೋರ್ಡ್ಗಳಿಗೆ ಅಂದರೆ ಖಾಸಗಿ ಎಲ್ಲೋ ಬೋರ್ಡ್ಗಳಿಗೆ ಮಾತ್ರನ ಈ ರೀತಿ ಆಗ್ತಾ ಇರುವಂಥದ್ದು. ಈಗ ಸರ್ಕಾರಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಕೂಡ ಎಲ್ಲೋ ಬೋರ್ಡೇನೆ, ಸೊ ಅವ್ರಿಗೂ ಕೂಡ ಈ ರೀತಿ ಆಗ್ತಾ ಇದೆಯಾ? ಸೊ ಯಾಕೆ ಇದ್ದಕ್ಕಿದ್ದ ಹಾಗೆ ಆಂಧ್ರ ಸರ್ಕಾರ ಹೀಗೆ ಟ್ಯಾಕ್ಸನ್ನು ವಸೂಲಿ ಮಾಡ್ತಾ ಇದೆ ಅಂತ? ಗುರುಪ್ರಸಾದ್, ಇದೊಂದು ಖಂಡಿತವಾಗ್ಲೂ ಗಡಿ ಪ್ರದೇಶದ ಒಂದು ಜನರಿಗೆ ಇದೊಂದು ಶಾಪ ಅಂತಾನೆ ಮತ್ತೆ ಹಣೆಬರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲೋ ಬೋರ್ಡ್ ವಾಹನಗಳಿಗೆ ಈ ರೀತಿಯಾದಂತಹ ತೆರಿಗೆಯನ್ನು ದಂಧೆಯನ್ನ ಮಾಡಿಕೊಂಡು ಆಂಧ್ರ ಪ್ರದೇಶ ಸರ್ಕಾರ ಈ ರೀತಿ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಬಹಳಷ್ಟು ಅನಾನುಕೂಲ ಆಗ್ತಾ ಇರುವಂತದ್ದು ಜನರಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬೋರ್ಡ್ಗಳು ಸರ್ವೇ ಸಾಮಾನ್ಯವಾಗಿ ಕಾರುಗಳು ಆಗಿರ್ಬೋದು ಬಸ್ಗಳಾಗಿರ್ಬೋದು ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಇದನ್ನೇ ಬಂಡವಾಳವನ್ನಾಗಿ ಮಾಡ್ತಾ ಆಂಧ್ರ ಪ್ರದೇಶದ ಸರ್ಕಾರ ಮಡಕಶಿರ ಚೆಕ್ಪೋಸ್ಟ್ ನಲ್ಲಿ ಈ ರೀತಿ ತೆರಿಗೆ ಮತ್ತು ಟ್ಯಾಕ್ಸ್ ಗೆ ಇಳಿದಿರುವಂತದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಮತ್ತೆ ನಮ್ಮ ಸರ್ಕಾರ ಕೂಡ ಅದಕ್ಕೆ ಗಮನ ಹರಿಸ್ತಿರೋದು ಮತ್ತೊಂದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಈ ಒಂದು ನಿಟ್ಟಿನಲ್ಲಿ ಕೇಂದ್ರ ಮೋಟಾರು ಕಾಯ್ದೆ ಏನು ಒಂದು ಅಡಿಯಲ್ಲಿ ಏನು ಒಂದು ಆದೇಶವನ್ನ ಕೊಟ್ಟಿತ್ತು ಅಂದ್ರೆ 16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದೇ ಅಂತ ನೀವು ಇದನ್ನ ಮಾಡಾಗಿಲ್ಲ ಅಂದ್ರೆ ತೆರಿಗೆಯನ್ನ ಕಟ್ಟಿಸ್ಕೊಳ್ಳೋಗಿಲ್ಲ ಅಂತ ಏನು ಆದೇಶ ಕೊಟ್ಟಿತ್ತು ಇದನ್ನು ಉಲ್ಲಂಘನೆ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರ ಈ ರೀತಿ ಚೆಕ್ಪೋಸ್ಟ್ ನಲ್ಲಿ ನಿಂತು ತೆರಿಗೆನ ವಸೂಲಿ ಮಾಡ್ತಾ ಇರುವಂತದ್ದು. ಮತ್ತೆ ಅಂದ್ರೆ ಪಾವ ಮಧುಗಿರಿ ಬಿಟ್ರೆ ಪಾವಗಡ ಮಧ್ಯದಲ್ಲಿ ಸಿಗುವಂತದ್ದು ಇದು ಕರ್ನಾಟಕಕ್ಕೆ ಇದೊಂದು ದುರ್ದೈವ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮಡಕಶಿರ ಬಂದ್ಬಿಟ್ಟು ಅಂದ್ರೆ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಇದ್ರು ಕೂಡ ನಮ್ಮದೇ ಅಲ್ಲಿಂದ ನಾವು ಆದೇ ತುಮಕೂರಿಗೆ ಬರ್ಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ಅದನ್ನೇ ಒಂದು ಬಂಡವಾಳ ಮಾಡ್ಕೊಂಡು ಆಂಧ್ರ ಪ್ರದೇಶ ಸರ್ಕಾರ ಈ ರೀತಿ ತೆರಿಗೆ ವಸೂಲಿ ಮಾಡ್ತಾ ಇರುವಂತದ್ದು ಎಲ್ಲಾ ವಾಹನಗಳಿಗೆ ಗುರುಪ್ರಸಾದ್. ಓಕೆ, ಸೊ ಈಗ ವಾಹನ ಮಾಲೀಕರಾದ್ರೂ ಆಗ್ಬಹುದು, ಅಲ್ಲಿ ಚಾಲಕರಾದ್ರೂ ಆಗ್ಬಹುದು, ಒಂದ್ ರೀತಿ ಕಿರಿಕಿರಿ ಇದ್ದಕ್ಕಿದ್ದ ಹಾಗೆ ಇಂತಹ ಒಂದು ನಿಯಮಗಳನ್ನ ತೆಗೆದುಕೊಂಡು ಬಂದಾಗ, ಸೊ ಮುಂದೆ ಏನು ಎಲ್ಲ ಪ್ರತಿಯೊಬ್ಬರು ಕಡ್ಡಾಯವಾಗಿ ಕಟ್ಟಲೇಬೇಕಾ? ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಈ ಚಾಲಕರು ಅಥವಾ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಅಥವಾ ಈ ರೀತಿ ಕಾಯ್ದೆಯಲ್ಲಿ ಇದ್ರೂ ಕೂಡ ಅದರ ಉಲ್ಲಂಘನೆ ಯಾಕೆ ಆಗ್ತಾ ಇದೆ? ಸೊ ಈ ಹಿಂದೆನೂ ಕೂಡ ಇದ್ರ ಬಗ್ಗೆ ಮಾತುಕತೆ ಆಗಿತ್ತು. ಆ ಒಂದು 16 ಕಿಲೋಮೀಟರ್ ರಸ್ತೆ ಏನಿದೆ ಮಡಕಶಿರ ಭಾಗದಿಂದ ಉಪಯೋಗಿಸ್ಕೊಳ್ಳುವಂತ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಮುಕ್ತವಾಗಿರ್ಬೇಕು, ಯಾವುದೇ ತೆರಿಗೆ ಇಲ್ಲ ಅಂತ ಇದ್ದಕ್ಕಿದ್ದ ಹಾಗೆ ಯಾಕೆ ತೆಗೆದುಕೊಂಡು ಬರ್ತಾರೆ ಇದನ್ನ ಅಂತ? ಕೆಲವರಿಗೆ ಇದ್ರ ಬಗ್ಗೆ ಅರಿವು ಇರಲ್ಲ, ಒಂದು ಅರಿವು ಇಲ್ಲದ ಕಾರಣ ಈ ಒಂದು ನಿಟ್ಟಿನಲ್ಲಿ ಈ ಕೆಲಸವನ್ನ ಮಾಡೋದಕ್ಕೆ ಆ ಒಂದು ಅದನ್ನೇ ಬಂಡವಾಳನ ಮಾಡ್ಕೊಂಡು ಆಂಧ್ರ ಪ್ರದೇಶ ಸರ್ಕಾರ ಈ ರೀತಿ ಕೆಲಸ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ವಾಹನ ಚಾಲಕರಿಗೆ ಎಲ್ಲರಿಗೂ ಅರಿವು ಅಂದ್ರೆ ಇದು ಈ ರೀತಿ ಆದೇಶ ಇದೆ ಅಂತ ಎಲ್ಲರಿಗೂ ಅರಿದಿರಲ್ಲ. ಅಂದ್ರೆ ಈ ಒಂದು ಮಾಹಿತಿ ಕೊರತೆಯಿಂದಾಗಿ ಇದನ್ನೇ ಬಂಡವಾಳವನ್ನು ಮಾಡ್ಕೊಂಡು ಅದೇ ತೆರಿಗೆ ಟ್ಯಾಕ್ಸ್ ಅನ್ನು ವಸೂಲಿ ಮಾಡ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕೂಡ
ಏನು ಅಲ್ಲಿ ವಾಹನ ಎಲ್ಲೋ ಬೋರ್ಡ್ ಅಂದ್ರೆ ವಾಹನ ತಂತ್ರಿದ್ದಾರೆ ಅಲ್ಲಿನ ಎಲ್ಲ ಅವ್ರದೊಂದು ಸಂಘ ಇರುವಂತದ್ದು ಆ ಸಂಘದಿಂದಲೂ ಕೂಡ ಈ ಒಂದು ಆರು ಎಣಿಕೆ ಆಗಿರುವಂತದ್ದು ಅಲ್ಲಿನ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಕೂಡ ಪ್ರತಿಭಟನೆ ಹೇಳಿದಿರುವಂತದ್ದು ಈಗಾಗಲೇ ಅವರ ಮೇಲೆ ದೂರನ್ನು ಕೂಡ ಕಳಿಸಿರುವಂತದ್ದು ಗುರುತು. ಓಕೆ, ಥ್ಯಾಂಕ್ ಯು ಗಜೇಂದ್ರ ಮಾಹಿತಿಗೆ. 14 ಕಿಲೋಮೀಟರ್ಗಳವರೆಗೆ ಅದೇ ರಾಜ್ಯದ ರಹದಾರಿಯೊಂದಿಗೆ ಸಂಚರಿಸಬಹುದು. ಪರ್ಮಿಟ್ ಯಾವುದಕ್ಕೆ ಇರುತ್ತೋ, ಯಾವ ಸ್ಟೇಟಿಂದ ಇರುತ್ತೋ, ಆ ಸ್ಟೇಟ್ ಅವರು ಕೂಡ ಈ 16 ಕಿಲೋಮೀಟರ್ ಏನಿದೆ ಸರಹದ್ದು ಪ್ರಾರಂಭ ಆಗಿ ಅಂತ್ಯ ಆಗುತ್ತೆ, ಅಲ್ಲಿ ವಾಹನಗಳನ್ನು ಸಂಚರಿಸಬಹುದು ಅನ್ನುವಂತಹ ಪರ್ಮಿಷನ್ ಕೂಡ ಇದೆ. ಅಷ್ಟಾದರೂ ಕೂಡ ಆ ಪರ್ಮಿಟ್ ಇದ್ದರೂ ಕೂಡ ಟ್ಯಾಕ್ಸನ್ನು, ತೆರಿಗೆಯನ್ನು ವಸೂಲು ಮಾಡ್ತಾ 16 ಕಿಲೋಮೀಟರ್ ಹೋಗೋದಕ್ಕೆ 1,000 ರೂಪಾಯಿ ಟ್ಯಾಕ್ಸ್ ಕೊಡಬೇಕಲ್ಲ. ಇದೆಂಥ 1,000 ರೂಪಾಯಿ ಅವರಿಗೆ ಕೂಲಿನೇ ಸಿಗೋದಿಲ್ಲ. ಒಂದು ಲೋಡ್ ಡ್ರಾಪ್ ಮಾಡಿದ್ರು ಅಥವಾ ಪಿಕಪ್ ಮಾಡಿದ್ರು ಅವ್ರಿಗೆ ಅಷ್ಟೊಂದು ಕೂಲಿನೇ ಸಿಗೋದಿಲ್ಲ. ಸೊ ಹೇಗೆ ಇದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಆದಷ್ಟು ಬೇಗ ಅಲ್ಲಿನ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಿ ಕರ್ನಾಟಕದ ಮತ್ತು ಬೇರೆ ಯಾವುದೇ ವಾಹನಗಳಿಗೆ, ಬೇರೆ ರಾಜ್ಯದ ವಾಹನಗಳಿಗೆ ಆಗ್ತಾ ಇರುವಂಥ ತೊಂದರೆಯನ್ನು ನಿವಾರಿಸಬೇಕು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.